ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳು ಇವತ್ತಿನ ಕೆ ಸಿ ಟಿ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಕೆ ಸಿ ಟಿ ಇವತ್ತು ಏನಂದರೆ, ಯಾರು ಕೆ ಸಿ ಟಿ ವಿದ್ಯಾರ್ಥಿಗಳು ಅಥವಾ ಕೆ ಇ ಎಕ್ಸಾಮ್ ಬರೀತಾ ಇದ್ದೀರಾ, ಅವರು ನೆಕ್ಸ್ಟ್ ಇಂಜಿನಿಯರಿಂಗ್ ಡಿಗ್ರಿ ಬಿ ಎಸ್ ಸಿ ಫಾರ್ಮಸಿ ಏನಕ್ಕೆ ಹೋಗ್ತಿರ್ತೀರಾ, ಅದಕ್ಕೆ ನಿಮಗೆ ಗೌರ್ಮೆಂಟ್ ಫೀಸ್ ಎಷ್ಟಿರುತ್ತೆ, ಪ್ಲಸ್ ಕೆ ಇ ಫೀಸ್ ಎಷ್ಟಿರುತ್ತೆ, ಪ್ಲಸ್ ಕಾಲೇಜ್ ಫೀಸ್ ಕೂಡ ಸಪ್ರೇಟ್. ಕೆ ಇ ಫೀಸ್ ಪ್ಲಸ್ ಕಾಲೇಜ್ ಫೀಸ್ಗಳು ಇರ್ತವೆ. ಅದು ಯಾವ್ಯಾವ ಕೋರ್ಸ್ಗಳು ಎಷ್ಟೆಲ್ಲ ಫೀಸ್ ಇದಾವೆ, ಯಾವ ಕ್ಯಾಟಗರಿ ಎಷ್ಟು ಫೀಸ್ ಇದಾವೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ವೀಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ಸಿಂಪಲ್, ನಿಮಗೆ ಕೆ ಇ ಫೀಸ್ ಕಟ್ಟೋಕ್ಕೆ ಆಫ್ಟರ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದ ತಕ್ಷಣ ನಿಮಗೆ ಜಾಸ್ತಿ ಟೈಮ್ ಕೊಡೋಲ್ಲ, ಅಪ್ ಟು 2 to 3 days ಕೊಡ್ತಾರೆ. ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಇದ್ರೆ, ಅಂದರೆ ಕಳೆದ ವರ್ಷ ಬಾರಿ ಫ್ಲಡ್ ಇತ್ತು, ಫ್ಲಡ್ ಇರೋ ಕಾರಣ ಸ್ವಲ್ಪ ಅನೌನ್ಸ್ಮೆಂಟ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರು, ಆದರೆ ಹೇಳೋಕ್ಕಾಗಲ್ಲ, ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಿಮಗೆ ಕೊಡೋದು 2 to 3 days ಅಷ್ಟೇ ಟೈಮ್ ಕೊಡ್ತಾರೆ, ಅದರೊಳಗೆ ನೀವು ಫೀಸ್ ಕಟ್ಟಬೇಕಾಗುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಒಂದಲೇ ಇರುತ್ತೆ, ಏನಂದರೆ ಫೀಸ್ ಇಷ್ಟು ಅಂತ, ಮತ್ತು ಅವರಿಗೆ ಟೈಮ್ ಇರಲ್ಲ, ಜಾಸ್ತಿ ಟೈಮ್ ಇರಲ್ಲ. ಕೆಲವೊಂದು ಬಡ ವಿದ್ಯಾರ್ಥಿಗಳು ಇರ್ತಾರೆ, ಅವರು ಕೂಡ ಅವರಿಗೆ ಒಂದು ಹೆಲ್ಪ್ ಆಗುತ್ತೆ, ಇಷ್ಟು ಅರೇಂಜ್ ಮಾಡ್ಕೋಬೇಕು ಅಂತ ಐಡಿಯಾ ಬರುತ್ತೆ. ಅದಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದೀನಿ. ಜಸ್ಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟದ ಲೈಕ್ ಮಾಡಿ. ಮನೆ ವೀಡಿಯೋ ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ನಂತರ ಬಂದುಬಿಟ್ಟು ನೆಕ್ಸ್ಟ್ ಫಸ್ಟ್ ಬಂದುಬಿಟ್ಟು ಇಂಜಿನಿಯರಿಂಗ್ ಬರ ಆರ್ಕಿಟೆಕ್ಚರ್ ಹೇಳ್ತಿದ್ದೀನಿ. ಇದು ಬಂದುಬಿಟ್ಟು ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಜನರಲ್ ಮೆರಿಟ್ ಬಂದುಬಿಟ್ಟು 1990 ರೂಪಾಯಿ ಆಗುತ್ತೆ ಕೆ ಎ ಫೀಸ್. ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಬಂದುಬಿಟ್ಟು 1990 ರೂಪಾಯಿ ಆಗುತ್ತೆ. ನಂತರ ಕ್ಯಾಟಗರಿ 1 ಅವರಿಗೆ ಇನ್ಕಮ್ 2.5 ಲಕ್ಷದ ಮೇಲ್ಗಡೆ ಯಾರಿಗಿದೆ, ಕ್ಯಾಟಗರಿ 1 ವಿದ್ಯಾರ್ಥಿಗಳಲ್ಲಿ ಇನ್ಕಮ್ಮು 2.5 ಲಕ್ಷಕ್ಕಿಂತ ಜಾಸ್ತಿ ಯಾರಿಗಿದೆ, ಅವರಿಗೆ 19,090 ರೂಪೀಸ್ ಆಗುತ್ತೆ. ಫಾರ್ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಓನ್ಲಿ 500 ರೂಪೀಸ್ ಆಗುತ್ತೆ, ಬೆನಿಫಿಟ್ ಇದೆ. ನಂತರ ಬಂದುಬಿಟ್ಟು ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ ಇನ್ಕಮ್ 2.5 ಲಕ್ಷದಿಂದ ಕಡಿಮೆ ಯಾರಿಗಿದೆ, ಅವರಿಗೆ ಕೇವಲ 500 ರೂಪಾಯಿ ಆಗುತ್ತೆ. ಫಾರ್ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಇಂಜಿನಿಯರಿಂಗ್ ಯಾರು ಪಡಿಬೇಕು ಅಂತಿದ್ದೀರಾ, ಅವರಿಗೆ ಇಷ್ಟು ಫೀಸು ಅನ್ನೋದು ಗೊತ್ತಾಯಿತು ಅನ್ಕೋತೀನಿ. ಅಂತ ಬಂದುಬಿಟ್ಟು ನಂತರ ಬಂದುಬಿಟ್ಟು ಇಂಜಿನಿಯರಿಂಗ್ ಅಥವಾ ಆರ್ಕಿಟೆಕ್ಚರಲ್ಲಿ ಪ್ರೈವೇಟ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇರ್ತವೆ, ಅದರಲ್ಲಿ 12 ಪ್ರೈವೇಟ್ ಮೈನಾರಿಟಿ ಡಿಪಾರ್ಟ್ಮೆಂಟ್ 1, 12 ಪ್ರೈವೇಟ್ ಮೈನಾರಿಟಿ ಡಿಪಾರ್ಟ್ಮೆಂಟ್ 2 ಅಂತ ಇರ್ತವೆ. ಅದರಲ್ಲಿ ಬಂದುಬಿಟ್ಟು ಪ್ರೈವೇಟ್ ಮೈನಾರಿಟಿ ಡಿಪಾರ್ಟ್ಮೆಂಟ್ 1 ಬಂದುಬಿಟ್ಟು 58,606 ಜನರಲ್ ಮೆರಿಟ್ ಮತ್ತು ಒ ಬಿ ಸಿ ವಿದ್ಯಾರ್ಥಿಗಳಿಗಿರುತ್ತೆ. ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ ಇನ್ಕಮ್ ಮೋರ್ ದೆನ್ 2.5 ಲ್ಯಾಕ್ ಯಾರಿಗಿದೆ, ಅವರು ಕೂಡ 58,606 ರೂಪಾಯಿ ಇರುತ್ತೆ, 800 ರೂಪಾಯಿ ಇರುತ್ತೆ. ಮತ್ತು ಬಂದುಬಿಟ್ಟು ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ ಇನ್ಕಮ್ ಲೆಸ್ ದೆನ್ 2.5 ಲ್ಯಾಕ್ ಯಾರಿದೆ, ಅವರಿಗೆ 43,206 ರೂಪಾಯಿ ಇರುತ್ತೆ. ನಂತರ ಬಂದುಬಿಟ್ಟು ಎಸ್ ಸಿ ಎಸ್ ಟಿಗಳಿಗೆ ಕೂಡ ಇದರಲ್ಲೂ ಕೂಡ ಬೆನಿಫಿಟ್ ಕೇವಲ 500 ರೂಪೀಸ್ ಇರುತ್ತೆ. ನಂತರ ಬಂದುಬಿಟ್ಟು 12 ಪ್ರೈವೇಟ್ ಮೈನಾರಿಟಿ ಟೈಪ್ 2 ಇದೆ, ಅದರಲ್ಲಿ ಬಂದುಬಿಟ್ಟು 65,340 ರೂಪೀಸ್ ಪರ್ ಜನರಲ್ ಮೆರಿಟ್ ಮತ್ತು ಒ ಬಿ ಸಿ ವಿದ್ಯಾರ್ಥಿಗಳು 2A, 2B, 3A, 3B ಆಗಿರ್ಬೋದು ಒ ಬಿ ಸಿ ವಿದ್ಯಾರ್ಥಿಗಳು, ಮತ್ತು ಇನ್ಕಮ್ ಅಬೌವ್ 2.5 ಲ್ಯಾಕ್ ಇರೋ ಕ್ಯಾಟಗರಿ 1 ವಿದ್ಯಾರ್ಥಿಗಳು ಕೂಡ 63,340 ರೂಪಾಯಿ ಆಗುತ್ತೆ. ಇನ್ಕಮ್ ಬಿಲೋ 2.5 ಲ್ಯಾಕ್ ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ 50,000 ರೂಪಾಯಿ ಆಗುತ್ತೆ, ಯಾರಿಗೆ ಅಂದರೆ 12 ಅವರಿಗೆ. ಮತ್ತು ಎಸ್ ಸಿ ಎಸ್ ಟಿಗಳು ಕೂಡ ಇದರಲ್ಲೂ ಕೂಡ ಬೆನಿಫಿಟ್, ಓನ್ಲಿ ಎಸ್ ಎಸ್ ವಿದ್ಯಾರ್ಥಿಗಳಿಗೆ ಕೇವಲ 500 ರೂಪೀಸ್ ಇದು ಕೂಡ ಆಗುತ್ತೆ. ಮತ್ತು ಡಿಮಿಡ್ ಅಥವಾ ಪ್ರೈವೇಟ್ ಯೂನಿವರ್ಸಿಟಿಗಳು, ಯಾರ್ಯಾರು ಪ್ರೈವೇಟ್ ಯೂನಿವರ್ಸಿಟಿಗಳಿಗೆ ಓದ್ತಾ ಇದ್ದೀರಾ, ಎಕ್ಸಾಂಪಲ್ ಬೆಂಗಳೂರಲ್ಲಿ ಸಾಕಷ್ಟು ಪ್ರೈವೇಟ್ ಯೂನಿವರ್ಸಿಟಿಗಳಿದ್ದಾವೆ, ಅದರಲ್ಲಿ ಯಾರು ಓದಬೇಕು ಅಂತಿದ್ದೀರಾ, ಅವರಿಗೆ ಎಸ್ ಸಿ ಎಸ್ ಟಿ ಜನರಲ್ ಮೆರಿಟ್ ಮತ್ತು ಒ ಬಿ ಸಿ ಮತ್ತು ಇನ್ ಕ್ಯಾಟಗರಿ 1 ಇನ್ಕಮ್ ಮೋರ್ ದೆನ್ 2.5 ಲ್ಯಾಕ್ ಅವರಿಗೆ 62,573 ರೂಪಾಯಿ ಆಗುತ್ತೆ. ಫಾರ್ ಕ್ಯಾಟಗರಿ 1 ಇನ್ಕಮ್ ಬಿಲೋ 2.5 ಲ್ಯಾಕ್ ಅವರಿಗೆ 46,983 ರೂಪಾಯಿ ಆಗುತ್ತೆ. ಫಾರ್ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿ ಕೂಡ ಇನ್ನೂ ಕೂಡ ಬೆನಿಫಿಟ್ ಇದೆ, ಕೇವಲ 500 ರೂಪೀಸ್ ಆಗುತ್ತೆ. ಅಂತ ಬಿಟ್ಟು ಎಸ್ ಎನ್ ಕೆ ಕೋಟ ಸಾಕಷ್ಟು ವಿದ್ಯಾರ್ಥಿಗಳು ಡೌಟ್ ಇತ್ತು, ಎಸ್ ಎನ್ ಕೆ ಕೋಟ ಯಾರ್ಯಾರು ಅಂತ. ಎಸ್ ಎನ್ ಕೆ ಕೋಟ ಆದರೆ ನಿಮಗೆ ಓನ್ಲಿ 490 ರೂಪಾಯಿ ಆಗುತ್ತೆ. ಫಾರ್ ಜನರಲ್ ಮೆರಿಟ್ ಒ ಬಿ ಸಿ ಮತ್ತು ಇನ್ಕಮ್ ಮೋರ್ ದೆನ್ 2.5 ಲ್ಯಾಕ್ ಕ್ಯಾಟಗರಿ 1 ಅವರಿಗೆ ಕೇವಲ 490 ರೂಪಾಯಿ ಆಗುತ್ತೆ. ಫಾರ್ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಕೇವಲ 500 ರೂಪಾಯಿ ಆಗುತ್ತೆ, ಮತ್ತು ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ ಇನ್ಕಮ್ ಲೆಸ್ ದೆನ್ 2.5 ಲ್ಯಾಕು ಅವ್ರಿಗೆ ಕೂಡ 500 ರೂಪಾಯಿ ಇರುತ್ತೆ. ಈ ಬಾರಿ ಫೀಸಲ್ಲಿ ಯಾವುದೋ ಚೇಂಜಸ್ ಇರೋದಿಲ್ಲ, ಯಾವುದೇ ರೀತಿ ಐಕ್ ಇರೋದಿಲ್ಲ ಅಂತ ಮನೆ ಸಚಿವರು ಕೂಡ ಹೇಳಿದ್ದಾರೆ. ಅಂತ ಬಂದುಬಿಟ್ಟು ಇಂಜಿನಿಯರಿಂಗ್ ನಿಮಗೆ ಕ್ಲಿಯರ್ ಆಯಿತು ಅನ್ಕೋತೀನಿ. ಮತ್ತು ಬಿ ಫಾರ್ಮ ಡಿ ಫಾರ್ಮ ಡೌಟ್ ಇರುತ್ತೆ. ಬಿ ಫಾರ್ಮ್ ಬಂದುಬಿಟ್ಟು ಗೌರ್ಮೆಂಟ್ ಸೀಟ್ ಬಂದುಬಿಟ್ಟು 14,030 ರೂಪಾಯಿ, 14,030 ರೂಪಾಯಿ ಜನರಲ್ ಮೆರಿಟ್ ಮತ್ತು ಒ ಬಿ ಸಿ ವಿದ್ಯಾರ್ಥಿಗಳಿಗೆ. ಫಾರ್ ಎಸ್ ಸಿ ಎಸ್ ಟಿ ಅವರಿಗೆ 500 ರೂಪೀಸ್ ತಗೋತ ಕೇವಲ. ಅನಂತರ ಬಂದುಬಿಟ್ಟು ಕ್ಯಾಟಗರಿ 1 ಅವರಿಗೆ ಇನ್ಕಮ್ ಲೆಸ್ ದೆನ್ 2.5 ಲ್ಯಾಕ್ ಅವರಿಗೆ 500 ರೂಪಾಯಿ ಆಗುತ್ತೆ. ಕ್ಯಾಟಗರಿ 1 ಅವರಿಗೆ ಮೋರ್ ದೆನ್ 2.5 ಲ್ಯಾಕ್ ಇರಿದೆ, ಅವರಿಗೆ 14,030 ರೂಪಾಯಿ ಆಗುತ್ತೆ. ಬಿ ಫಾರ್ಮ ಬಂದುಬಿಟ್ಟು ಪ್ರೈವೇಟ್ 12 ಅವರಿಗೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಕೇವಲ 500 ರೂಪಾಯಿ ಆಗುತ್ತೆ. ನಂತರ ಬಂದುಬಿಟ್ಟು ಒ ಬಿ ಸಿ ಮತ್ತು ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ 22,000 ಆಗುತ್ತೆ. ನಂತರ ಬಂದುಬಿಟ್ಟು ಯಾರ್ಯಾರು ಕ್ಯಾಟಗರಿ 1 ಅವರು ಇನ್ಕಮ್ 2.5 ಲಕ್ಷಕ್ಕಿಂತ ಜಾಸ್ತಿ ಇದೆ ಅವರಿಗೆ 22,000 ಆಗುತ್ತೆ. ಕ್ಯಾಟಗರಿ 1 ಅವರಿಗೆ ಯಾರಿಗೆ ಇನ್ಕಮ್ 2.5 ಲಕ್ಷದಿಂದ ಕಡಿಮೆ ಇದೆ ಅವರಿಗೆ ಕೇವಲ 14,000 ರೂಪಾಯಿ ಆಗುತ್ತೆ. ಮತ್ತು ಡಿ ಫಾರ್ಮ್ ಬಂದುಬಿಟ್ಟು ಪ್ರೈವೇಟ್ 12 ಯೂನಿವರ್ಸಿಟಿಗಳಿರ್ತವೆ ಡಿ ಫಾರ್ಮ, ಅದರಲ್ಲಿ ಬಂದುಬಿಟ್ಟು 67,000 ರೂಪೀಸ್ ಆಗುತ್ತೆ. ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ 1 ವಿದ್ಯಾರ್ಥಿಗಳು ಎಲ್ಲ ಕ್ಯಾಟಗರಿ 1 ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ 62,000 ರೂಪೀಸ್ ಆಗುತ್ತೆ. ಫಾರ್ ಎಸ್ ಸಿ ಎಸ್ ಟಿ ಕೇವಲ 500 ರೂಪೀಸ್ ಆಗುತ್ತೆ. ಇದು ಪ್ರೊವಿಷನ್ ಸ್ಟ್ರಕ್ಚರ್ ಕೂಡ ಬಿಟ್ಟಿದ್ದಾರೆ, ನೀವು ನೋಡ್ಬೋದು. ಫಾರ್ ಫಾರ್ಮ್ ಸೈನ್ಸ್ ಕೋರ್ಸ್ಗಳಿಗೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಮತ್ತು ಅಗ್ರಿಕಲ್ಚರ್ ಮ್ಯಾಗ್ರಿಕಲ್ಚರ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಫಾರೆಸ್ಟ್ರಿ ಬಿ ಟೆಕ್ ಬಿ ಎಚ್ ಎಸ್ ಸಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಬಿ ಎಸ್ ಸಿ ಸೆರಿಕಲ್ಚರ್ ಬಿ ಎಸ್ ಸಿ ಫುಡ್ ಟೆಕ್ನಾಲಜಿ ಬಿ ಫಾರ್ಮ್ ಬಿ ಎಫ್ ಎಸ್ ಸಿ ಫಾರ್ಮ್ ಡಿ ಎಲ್ಲ ಕೊಟ್ಟಿದ್ದಾರೆ, ನೀವು ಜಸ್ಟ್ ನೋಡ್ಕೋಬೋದು. ಎಷ್ಟು 24,660 ರೂಪಾಯಿ ಫೀಸ್ ಆಗುತ್ತೆ ಗೌರ್ಮೆಂಟ್ ಫೀಸ್, ಎಲ್ಲರೂ ಕಾಮನ್ ಆಗಿ ಮೂಡಿಬರುತ್ತೆ.
ಫಾರ್ ಜನರಲ್ ಕ್ಯಾಟಗರಿಗೆ ಬಿ ಫಾರ್ಮವರೆಗೆ 27,525 ರೂಪಾಯಿ ಆಗುತ್ತೆ. ನಂತರ ಬಂದುಬಿಟ್ಟು ಪ್ರೈವೇಟ್ 12 ಅಲ್ಲಿ ಬಿ ಎಫ್ ಎಸ್ ಸಿ ಅವರಿಗೆ ಓ ಬಿ ಸಿ ಮತ್ತು ಜನರಲ್ ಮೆರಿಟ್ ಅವರಿಗೆ 26,000 26,000 ಆಗುತ್ತೆ. ಮತ್ತು ಫಾರ್ಮ್ ಡಿ ಬಂದುಬಿಟ್ಟು ಪ್ರೈವೇಟ್ 12 67,000 67,000 ಆಗುತ್ತೆ. ಓ ಬಿ ಸಿ ಮತ್ತು ಅವರಿಗೆ ಎಸ್ ಸಿ ಎಷ್ಟು ಇದ್ದಾರೆ ನೀವು ನೋಡ್ಬೋದು. ಫಾರ್ ಎಲ್ಲ ಕೋರ್ಸ್ಗಳಿಗೆ ಕೇವಲ 500 ರೂಪಾಯಿ ಫೀಸ್ ಆಗಿರುತ್ತೆ. ಫಾರ್ ಬಿ ಫಾರ್ಮ ಬಿ ಎಫ್ ಎಸ್ ಸಿ ಮತ್ತು ಫಾರ್ಮ್ ಡಿ ಅವರಿಗೆ ಎಸ್ ಸಿ ಎಷ್ಟು ವಿದ್ಯಾರ್ಥಿಗಳಿಗೆ ಬಿ ಫಾರ್ಮ್ ಬಂದುಬಿಟ್ಟು ಗೌರ್ಮೆಂಟ್ ಯೂನಿವರ್ಸಿಟಿಯಲ್ಲಿ 11,064 ರೂಪಾಯಿ 640 ರೂಪಾಯಿ ಆಗುತ್ತೆ. ಫಾರ್ ಬಿ ಎಫ್ ಎಸ್ ಸಿ ಬಂದುಬಿಟ್ಟು ಪ್ರೈವೇಟ್ 12 ನಿಮಗೆ 11,640 ರೂಪಾಯಿ ಆಗುತ್ತೆ. ಫಾರ್ ಫಾರ್ಮ ಡಿ ಬಂದುಬಿಟ್ಟು ನಿಮ್ಮ ಪ್ರೈವೇಟ್ 12 ಕೇವಲ 500 ರೂಪೀಸ್ ಆಗುತ್ತೆ. ಜಸ್ಟ್ ನೀವು ನೋಡ್ಕೋಬೋದು. ಅಂದರೆ ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ ಬಂದರೆ ಅವರಿಗೆ 21,610 ಫಾರ್ ಕ್ಯಾಟಗರಿ ಅವರಿಗೆ ಎಲ್ಲರಿಗೂ ಆಗುತ್ತೆ. ಅಷ್ಟು ಇನ್ಕಮ್ ಗ್ರೇಟರ್ ದೆನ್ 2.5 ಲ್ಯಾಕ್ ಅವರಿಗೆ ಅಂತ ಅಂದ್ಬಿಟ್ಟು ಅವರಿಗೆ ಬಿ ಎಫ್ ಎಸ್ ಸಿ ಬಂದರೆ 26,000 ಆಗುತ್ತೆ. ಮತ್ತು ಫಾರ್ಮ್ ಡಿ ಬಂದುಬಿಟ್ಟು 67,000 ಆಗುತ್ತೆ ಅವರಿಗೆ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ. ನಂತರ ಬಂದುಬಿಟ್ಟು ಕ್ಯಾಟಗರಿ 1 ಲೆಸ್ ದೆನ್ 2.5 ಲ್ಯಾಕ್ ಅವರಿಗೆ 14,470 ರುಪೀಸ್ ಆಗುತ್ತೆ ಬಿ ಎಫ್ ಎಸ್ ಸಿ. ಮತ್ತು ಫಾರ್ಮ್ ಡಿ ಅವರಿಗೆ 67,000 ರೂಪಾಯಿ ಆಗುತ್ತೆ. ಟೋಟಲಾಗಿ ನೀವು ಫೀಸ್ ನೋಡೋದಾದರೆ ಯಾರಿಗೆ ಬೆನಿಫಿಟ್ ಅಂದರೆ ಎಸ್ ಸಿ ಎಸ್ ಟಿಗಳಿಗೆ ಬೆನಿಫಿಟ್ಟು, ಅವ್ರಿಗೆ ಕಡಿಮೆ ಫೀಸಲ್ಲಿ ನೀವು ಆರಾಮಾಗಿ ಸ್ಟಡಿ ಮಾಡ್ಬೋದು, ಅವ್ರಿಗೆ ಸ್ಕಾಲರ್ಶಿಪ್ ಕೂಡ ಬರುತ್ತೆ. ಬೇರೆ ವಿದ್ಯಾರ್ಥಿಗಳಿಗೆ ಜಸ್ಟ್ ಕ್ಲಿಯರ್ ಒಂದು ಕ್ಲಿಯರ್ ಕಟ್ಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ ಅನ್ಕೋತೀನಿ. ನೀವು ಎಷ್ಟು ಫೀಸ್ ಇರುತ್ತೆ ಎಷ್ಟು ಫೀಸ್ ಕಟ್ಬೋದು ಅಂತ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಫಾರ್ ಈ ಲೀಸ್ಟ್ ಬೇಕಂದರೆ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇದು ಟೆಲಿಗ್ರಾಮ್ ಗ್ರೂಪು, ಆ ಟೆಲಿಗ್ರಾಮ್ ಗ್ರೂಪಿಗೆ ಹೋಗಿ ನಿಮಗೆ ಅಲ್ಲಿ ಲೀಸ್ಟ್ ಅವೈಲೇಬಲ್ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದರ ಸಿಗೋಣ ಮುಂದಿನ ವೀಡಿಯೋದಲ್ಲಿ.